ಸಂತ್ರಸ್ತರಿಗೆ ನೀಡಬೇಕು. ತುಮಕೂರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ತುಮಕೂರು ಜಿಲ್ಲಾ ಕೊಳಗೇರಿ ನಿವಾಸಿಗಳ ಹಿತರಕ್ಷಣಾ ಸಮಿತಿಯಿಂದ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಪ್ರತಿಭಟನೆ ನಡೆಸಿತು. ರಾಜ್ಯ ಸರ್ಕಾರ ವಿಧಾನಸಭಾ ಚುನಾವಣೆಯ ಪ್ರಣಾಳಿಕೆಯಲ್ಲಿ ನೀಡಿರುವ ಭರವಸೆಯನ್ನು ಈಡೇರಿಸಬೇಕೆಂದು ಆಗ್ರಹಿಸಿ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಬಹಿರಂಗ ಮನವಿ ನೀಡುವ ಮೂಲಕ ಪ್ರತಿಭಟನೆ ನಡೆಸಲಾಯಿತು. ತುಮಕೂರು ಜಿಲ್ಲಾ ಕೊಳಗೇರಿ ನಿವಾಸಿಗಳ ಹಿತರಕ್ಷಣಾ ಸಮಿತಿಯ ರಾಜ್ಯ ಸಂಚಾಲಕ ನರಸಿಂಹಮೂರ್ತಿ ಮಾತನಾಡಿ, ಈಗಿನ ರಾಜ್ಯ ಸರ್ಕಾರ 100 ದಿನ ಪೂರೈಸಿರುವುದು ಸಂತಸ ತಂದಿದೆ. ಅಲ್ಲದೆ ಚುನಾವಣಾ ಪೂರ್ವದಲ್ಲಿ ನೀಡಿದ್ದ 5 ಗ್ಯಾರಂಟಿ ಈಡೇರಿಸುವ ಮೂಲಕ ಇತಿಹಾಸ ನಿರ್ಮಾಣ ಮಾಡಿದೆ. ಅದೇ ರೀತಿ ತನ್ನ ಪ್ರಣಾಳಿಕೆಯಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟದಲ್ಲಿ ನೀಡಿರುವ ಭರವಸೆಯನ್ನು ಈಡೇರಿಸಬೇಕೆಂದು ನೆನಪಿಸಿ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡಲಾಗುತ್ತಿದೆ. ಅದೇ ರೀತಿ ತುಮಕೂರಿನಲ್ಲಿಯೂ ಪ್ರತಿಭಟನೆ ಮಾಡುತ್ತಿದ್ದೇವೆ ಎಂದು ತಿಳಿಸಿದರು. ಇವತ್ತು ರಾಜ್ಯಾದ್ಯಂತ ಸ್ಲಂ ಜನಾಂದೋಲನ ಕರ್ನಾಟಕದಿಂದ ಏಕಕಾಲದಲ್ಲಿ ಬಹಿರಂಗ ಪತ್ರವನ್ನು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರಿಗೆ ಸಲ್ಲಿಸ್ತಾ ಇರತಕ್ಕಂಥದ್ದಿದೆ. ಈ 100 ದಿನಗಳು ಆದಂಥ ಸಂದರ್ಭದಲ್ಲಿ ಈಗಾಗಲೇ 5 ಗ್ಯಾರಂಟಿಗಳನ್ನು ಜಾರಿ ಮಾಡಿ ಬಡತನವನ್ನು ನಿರ್ಮೂಲನೆ ಮಾಡಿರ್ತಕ್ಕಂಥ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಪಕ್ಷದ ಸರ್ಕಾರಕ್ಕೆ ನಾವು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ. ಹಾಗೆಯೇ ಈ 100 ದಿವಸ ಸಂದಿರತಕ್ಕಂಥ ಸಂದರ್ಭದಲ್ಲಿ ನಾವು ಒಂದು ನಿಮಗೆ ನೆನಪು ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು, ಈ ಹೋರಾಟವನ್ನು ರಾಜ್ಯಾದ್ಯಂತ ಸ್ಲಂ ಜನರು ಮಾಡ್ತಾ ಇರ್ತಕ್ಕಂಥದ್ದಿದೆ. ಕಾರಣ ಇಷ್ಟೇ, ನಮಗೆ ಏನು ಚುನಾವಣಾ ಪೂರ್ವದಲ್ಲಿ ಭರವಸೆಯನ್ನು ಕಾಂಗ್ರೆಸ್ ಪಕ್ಷ ಪ್ರಣಾಳಿಕೆಯಲ್ಲಿ ನೀಡಿದೆ, ಸರ್ವ ಜನಾಂಗದ ಶಾಂತಿಯ ತೋಟದಲ್ಲಿ ನೀಡಿರ್ತಕ್ಕಂಥ ಭರವಸೆಯನ್ನು ಸ್ಲಂ ಜನರಿಗೆ ಈಡೇರಿಸಬೇಕು, ಕುಟುಂಬಕ್ಕೊಂದು ಮನೆಯನ್ನು ಕೊಡ್ತೀವಿ ಅಂತ ಹೇಳಿ ಈಗಾಗಲೇ ಪ್ರಣಾಳಿಕೆಯಲ್ಲಿ ಭರವಸೆನೇ ಕೊಟ್ಟಿದ್ದಾರೆ. ಹಾಗೆಯೇ ನಗರಾಭಿವೃದ್ಧಿ ಇಲಾಖೆಯಲ್ಲಿ ಸ್ಲಂ ಜನರ ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ನಿವೇಶನ ರೈತರ ಹೋರಾಟ ಏನಿದೆ, ನಿವೇಶನ ರೈತರಿಗೆ ಭೂಮಿ ಕೊಡ್ತಕ್ಕಂಥ ಒಂದು ಭರವಸೆಯನ್ನು ಸಹ ಕೊಟ್ಟಿರ್ತಕ್ಕಂಥದ್ದಿದೆ. ಹಾಗೆ ನಮಗೆ ಇವತ್ತು ನಗರ ಪ್ರದೇಶದಲ್ಲಿರ್ತಕ್ಕಂಥ ಜನರಿಗೆ ಸೈಟ್ಗಳನ್ನು ಕೊಡ್ತಕ್ಕಂಥ ಒಂದು ಭರವಸೆಯನ್ನು ಆ ಪ್ರಣಾಳಿಕೆಯಲ್ಲಿ ನೀಡಿರ್ತಕ್ಕಂಥದ್ದಿದೆ. ಇದರ ಜೊತೆಯಲ್ಲಿ ಬಡವರು ಸ್ಲಂ ಜನರು ಕಟ್ಕೊಳ್ತಕ್ಕಂಥ ಮನೆಗಳಿಗೆ ರಾಜ್ಯ ಸರ್ಕಾರ SC/ST ಚಿತ್ರದುರ್ಗ ಡಿಕ್ಲರೇಷನ್ ಏನು ಮಾಡಿದೆ, ಚಿತ್ರದುರ್ಗ ಡಿಕ್ಲರೇಷನ್ ಪ್ರಕಾರವಾಗಿ ಉಚಿತವಾಗಿರ್ತಕ್ಕಂಥ ಒಂದು ಮನೆಗಳನ್ನು ಕಟ್ಕೊಡ್ತೀವಿ. ಹಾಗೆ ಎಲ್ಲ ಬಡವರಿಗೆ 300,005 ಸಬ್ಸಿಡಿ, 50,000 ಸಬ್ಸಿಡಿಯನ್ನು ಕೊಡ್ತೀವಿ ಅಂತ ಹೇಳಿ ಭರವಸೆಯನ್ನು ಕೊಟ್ಟಿದ್ದಾರೆ. ಈ ಭರವಸೆಯನ್ನು ಈ ಪ್ರಣಾಳಿಕೆಯಲ್ಲಿ ಈಡೇರಿಸಿ. ಸ್ಲಂ ನಿವಾಸಿ ಪೂರ್ಣಿಮಾ ಮಾತನಾಡಿ, ನಮಗೆ ಇರೋಕೆ ಮನೆ ಇಲ್ಲ, ಸಿದ್ದರಾಮಯ್ಯನವರು ನಮಗೆ ಮನೆ ಮಾಡಿಕೊಳ್ಳಲು ಅನುಕೂಲ ಮಾಡಿಕೊಡಬೇಕು. ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ, ಗ್ಯಾರಂಟಿ ಯೋಜನೆಗಳಿಂದ ನಮಗೆಲ್ಲ ಅನುಕೂಲ ಆಗಿದೆ. ಅದೇ ರೀತಿ ನಮಗೆ ನಮ್ಮ ಬೇಡಿಕೆ ಈಡೇರಿಸಬೇಕು ಎಂದು ತಿಳಿಸಿದರು. ನಮಗೆ ಇರೋಕೆ ಮನೆ ಇಲ್ಲ, ಕುಡಿಯಕ್ಕೆ ನೀರಿಗೂ ಪ್ರಾಬ್ಲಮ್ ಆಗೈತೆ. ಆದರೆ ಸರ್ಕಾರ ನಮಗೆ ಏನು ಕಂಡು ಬಿಡ್ತಾ ಇಲ್ಲ. ನಾವು ಆಗಲೇ ಸ್ಟ್ರೈಕ್ ಮಾಡಿದ್ದು, ಅದು ಮೂಲಕ ನಮಗೇನು ಅನುಕೂಲ ಆಗಿಲ್ಲ. ಆದರೆ ಸಿದ್ದರಾಮಯ್ಯವರು 2,000 ರೂಪಾಯಿ ಜನ ಹೆಣ್ಮಕ್ಳಿಗೆ ಅಂತ ಕೊಟ್ಟವ್ರೆ ಗೃಹಲಕ್ಷ್ಮಿ ಯೋಜನೆ ಅಂತ, ಅನುಕೂಲ ಆಗೈತೆ. ಅದೇ ಥರ ನಮಗೆ ಬಡವ್ರ ಬಗ್ರಿಗೆ ಅನುಕೂಲ ಮಾಡಿಕೊಡ್ಲಿ. ಒಟ್ಟಾರೆ ಜಿಲ್ಲಾಧಿಕಾರಿ ಕಚೇರಿ ಮುಂದೆ 100 ಸ್ಲಂ ನಿವಾಸಿಗಳು ಬೇಡಿಕೆ ಈಡೇರಿಕೆಗೆ ಪ್ರತಿಭಟನೆ ನಡೆಸಿದರು. ಜಿಲ್ಲಾಧಿಕಾರಿಗೆ ಬಹಿರಂಗ ಮನವಿ ಪತ್ರ ಸಲ್ಲಿಸಿ ತಮ್ಮ ಬೇಡಿಕೆಯನ್ನು ಹೇಳಿಕೊಂಡರು. ನ್ಯೂಸ್ ಡೆಸ್ಕ್, ಪ್ರಗತಿ ಟಿವಿ, ತುಮಕೂರು. ಸ್ಲಂ ನಿವಾಸಿಗಳ ಹೋರಾಟಕ್ಕೆ